everyone, welcome back to the channel Nandana Creations. Friends, ivattu bridal crochet kuchu design tosthidini. Tumba simple aga agabodu, two step alle slanting arch alle variation tumba chenagi baruthe idu double color alli madodu. So idukke sample piece alli torustha idini, 10 number crochet needle alli tagondidini, 11 adru nadiyutte. ಮತ್ತು ಇದಕ್ಕೆ ಡ್ರಮ್ ಬೀಡ್ಸ್ ಫ್ರೆಂಡ್ಸ್, ಲೆಂತಿ ಡ್ರಮ್ ಬೀಡ್ಸ್ ತೊಗೊಂಡಿದ್ದೀನಿ. ಲೆಂತಿ ಆಗಿರೋದೇ ಯಾವ್ದಾದ್ರು ತೊಗೊಳ್ಳಿ, ರೌಂಡ್ ಆದರೂ ಪರವಾಗಿಲ್ಲ. ಸೊ ಲೆಂತಿ ಚೆನ್ನಾಗಿ ಕಾಣುತ್ತೆ. ಆ್ಯಸ್ ಯೂಶ್ವಲ್ ಅರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ, ಫಾಸ್ಟಾಗಿ ಕೂಡ ಆಗುತ್ತೆ, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬ್ರೈಡಲ್ ಲುಕ್ ಬರುತ್ತೆ. ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಒನ್ ಟೈಮು, ಇನ್ನೂ ಒನ್ ಟೈಮ್ ಮಾಡ್ಕೊಳ್ಳೋಣ. ಸೊ ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಆಯಿತು ಅಲ್ವಾ, ಅಲ್ಲಿಂದ ನಾವು ತ್ರೀ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ತ್ರೀ ಚೈನ್ಸ್, ಟೂ ತ್ರೀ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ನಿಮಗೆ ಹತ್ರ ಆಯಿತು ಅನ್ಸತ್ರೆ, ಸೊ ಫೋರ್ ಚೈನ್ ಕೂಡ ಹಾಕ್ಕೊಳ್ಬೋದು ಅಥವಾ ತ್ರೀ ಚೈನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತ್ರೀ ಚೈನ್ಸ್ ಯೂಸ್ ಮಾಡಿದ್ದೀನಿ. ಮೂರು ಸರ್ತಿ ಹಾಕೋಣ ಸ್ಟಾರ್ಟಿಂಗ್ ಮಾತ್ರ, ಮೂರು ಸರ್ತಿ ಮೂರು ಚೈನ್ನ ಹಾಕ್ಕೊಂಡಿದ್ದೀನಿ. ಫೋರ್ ಕೂಡ ಹಾಕ್ಕೋಬೋದು. ಸೊ ಮತ್ತೆ ಮೂರು ಚೈನು ಮೂರು ಸರ್ತಿ ಹಾಕಿದ್ದೀನಿ ನೋಡಿ, ತ್ರೀ ಟೈಮ್ಸ್ ತ್ರೀ ಚೈನ್ಸ್ ಹಾಕಿದ್ದೀನಿ ಅಲ್ವಾ. ಅಲ್ಲಿಂದ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿ ಡ್ರಮ್ ಬೀಡ್ಸ್ ತೊಗೋತಾ ಇದ್ದೀನಿ. ಇದು ಒಂದೇ ಸಿಂಗಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇನ್ನು ಯಾವುದೇ ಥರ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಯ್ತಲ್ವಾ, ಅದನ್ನು ಕೂಡ ಬಟ್ಟೆಗೆ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ತ್ರೀ ಚೈನ್ಸ್ ತ್ರೀ ಟೈಮ್ಸ್ ಆಯಿತು. ಒಂದು ಬೀಡು ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ, ಬಟ್ಟೆ ಕೂಡ ಲಾಕ್ ಮಾಡಿದೆ. ಅಲ್ಲಿಂದ ಸಿಕ್ಸ್ ಚೈನ್ಸ್ನ ಹಾಕ್ಕೋತೀನಿ ನಾನು, 4, 5 ಮತ್ತು 6. ಸಿಕ್ಸ್ ಚೈನ್ಸ್ನ ಹಾಕ್ಕೊಂಡು ಈ ಬೀಡ್ ರೈಟ್ ಸೈಡ್ ಸಿಂಗಲ್ ಕ್ರೋಷೆ ಮಾಡಿರ್ತೀವಲ್ಲ ಬಟ್ಟೆಗೆ, ಆ ಸಿಂಗಲ್ ಕ್ರೋಷೆ ಒಳಗಡೆನೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು, ಎರಡು ದಾರ ಇರುತ್ತೆ ನೀಡಲ್ ಮೇಲೆ, ಎರಡು ದಾರ ಸೇರಿ ಒಂದು ಮಾಡೋದು. ಬೇಕಂದರೆ ಬ್ಯಾಕ್ ಸೈಡಿಂದನೂ ಸಿಂಗಲ್ ಕ್ರೋಷೆ ಮಾಡ್ಬೋದು ಫ್ರೆಂಡ್ಸ್, ತೋರಿಸ್ತೀನಿ ಅದನ್ನು ಕೂಡ. ಇಲ್ಲ ಈ ರೀತಿ ಕೂಡ ಮಾಡ್ಕೋಬೋದು. ಸಿಕ್ಸ್ ಚೈನ್ಸ್ ಹಾಕಿ ಲಾಕ್ ಮಾಡಿದ್ದಾಯ್ತಲ್ಲ, ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ ಮೂರು ಚೈನ್ಗಳನ್ನ ನಾನು ಹಾಕ್ಕೊಂಡೆ. 3 ಚೈನ್ಸ್ನ ಹಾಕ್ಕೊಳ್ಳೋಣ. ಸುಜಿ ಮೇಲೆ 2 ಸರ್ತಿ ದಾರ ಸುತ್ತಕೊಳ್ಳೋಣ. 2 ಟೈಮ್ಸ್ ದಾರ ಸುತ್ತಕೊಂಡು 6 ಚೈನ್ ಏನು ಹಾಕಿದ್ದೀವಿ ಬೀಡ್ ಕೆಳಗಡೆ, ಅಲ್ಲಿ ನೀಡಲ್ ಹಾಕಿ ಅದ್ರ ಒಳಗಡೆ ನೋಡಿ, 2 ಸರ್ತಿ ದಾರ ಸುತ್ತಕೊಂಡಾದ್ಮೇಲೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಇವಾಗ ನೀಡಲ್ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಈ ಥರ ನಾವು ಟ್ರಿಪಲ್ ಕ್ರೋಷೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ರಲ್ಲಿ 1 ಮತ್ತು 2 ದಾರದಲ್ಲಿ 1 ಮಾಡ್ಕೊಳ್ತೀನಿ. ಸೊ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಳ್ತೀನಿ, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ರಲ್ಲಿ 1 ಮತ್ತು 2 ರಲ್ಲಿ 1 ಈ ಥರ ಟ್ರಿಪಲ್ ಕ್ರೋಷಿನ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಷಿನ ತುಂಬಿಸ್ತಾ ಇದ್ದೀನಿ. 6 ಚೈನ್ ಗ್ಯಾಪಲ್ಲಿ 11 ಟ್ರಿಪಲ್ ಕ್ರೋಷಿನ ನಾನು ಹಾಕ್ಕೊಳ್ತೀನಿ ಇಲ್ಲಿ. ಸೊ ಆ 3 ಚೈನ್ ಏನು ಹಾಕಿದೆ ಸ್ಟಾರ್ಟಿಂಗು, ಅದನ್ನು ಬಿಟ್ಟು 11 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ, 11 ಟ್ರಿಪಲ್ ಕ್ರೋಷೆ. ಸೊ ಒಂದೇ ಸಮದಲ್ಲಿ ಒಂದೇ ಲೆಂತಲ್ಲಿ ಮಾಡ್ಕೊಂಡು ಹೋಗಿ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚಸ್ಸು ಸಿಂಗಲ್ ಕಲರಲ್ಲೇ ದೊಡ್ಡದಾಗಿ ಬರೋ ಥರ ಟರ್ನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಇದು ಸ್ವಲ್ಪ ಬೇರೆ, ನೆಕ್ಸ್ಟ್ ಸ್ಟೆಪ್ಪು ಸೆಕೆಂಡ್ ಕಲರ್ ತೊಗೊಳ್ಳೋಣ, ಆ ಥರ ಮಾಡ್ತಾ ಇರೋದು. ಇದರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಲಾಸ್ಟ್ ಒನ್ನು 11th ಟ್ರಿಪಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. 11 ಕಂಬಗಳನ್ನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಿದೆ. ಫಿಲ್ ಮಾಡಿಬಿಟ್ಟು ನೋಡಿ, ಪಕ್ಕದ ಬಟ್ಟೆಗೆ ಡೈರೆಕ್ಟ್ ಈ ಥರ ಬೆಂಡ್ ಮಾಡಿಕೊಂಡು ಪಕ್ಕದ ಬಟ್ಟೆಗೆ ನಾನು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಒಳಗಡೆಗೇನೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅದು ಕೂಡ 3 ಚೈನ್ ಗ್ಯಾಪ್ ಅಷ್ಟೇ ಬರುತ್ತೆ ನಮಗೆ. ಅಲ್ಲಿಂದ ಮತ್ತೆ 3 ಚೈನ್ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್,
ಫ್ರೆಂಡ್ಸ್ ಹೇಳ್ದೆ ಅಲ್ಲ, ತ್ರೀ ಚೈನ್ ಗ್ಯಾಪ್ ಏನು ಹಾಕ್ತಾ ಇದ್ದೀನಿ ಇವಾಗ, ಅದ್ರ ಜೊತೆಗೆ ಇನ್ನೂ ಒಂದು ಚೈನ್ ಸೇರ್ಸಿ ಕೂಡ ಹಾಕ್ಬೋದು, ಅಂದರೆ ಫೋರ್ ಚೈನ್ ಕೂಡ ಹಾಕ್ಕೊಳ್ಬೋದು ನೀವು ಗ್ಯಾಪ್ ಜಾಸ್ತಿ ಬೇಕಂದರೆ. ಸೊ ಇಷ್ಟೇ ಗ್ಯಾಪ್ ಇರಲಿ ಅಂದರೆ ನೀವು ತ್ರೀ ಚೈನ್ಸ್ನ ಯೂಸ್ ಮಾಡಿ. ನಾನಿಲ್ಲಿ 4 times 3 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ, 4 ಸರ್ತಿ 3 ಚೈನ್ನ ಹಾಕ್ಕೋತಾ ಇದ್ದೀನಿ. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದ ತಕ್ಷಣ 4 ಸರ್ತಿ 3 ಚೈನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಸರ್ತಿ ಹಾಕ್ಕೊಂಡಿದ್ದೀನಿ, ಮಿಕ್ಕಿ ಟೈಮಲ್ಲೆಲ್ಲ 4 ಸರ್ತಿ. ಸ್ಟಾರ್ಟಿಂಗ್ ನೋಡಿ 3 ಸರ್ತಿ ಹಾಕಿದ್ದೀನಲ್ವಾ, ಒಂದು ಸ್ಲ್ಯಾಂಟಿಂಗ್ ಆರ್ಚು, ಅದಾದ ತಕ್ಷಣ 1, 2, 3, 4 ಸರ್ತಿ 3 ಚೈನ್ನ ಹಾಕ್ಕೊಳ್ಳೋಣ. ಸೊ 4 times ಆದಮೇಲೆ ದಾರ ಮೇಲೆ ಮಾಡ್ತೀನಿ, ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಸೆಕೆಂಡ್ ಆರ್ಚಿಗೆ ಸ್ಟಾರ್ಟ್ ಮಾಡೋದು, ಮತ್ತು ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 6 chain 2, 3, 4, 5, 6 ಚೈನ್ ಹಾಕಿ ನೋಡಿ. ಈ ಥರ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿ ಕೂಡ ನೀವು ಸಿಂಗಲ್ ಕ್ರೋಷೆಯಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ನೀವು ಹಾಕ್ಕೋಬೋದು. ಚಿಕ್ಕ ಟ್ವಿಸ್ಟ್ ಬರುತ್ತೆ ಥರ, ಟ್ವಿಸ್ಟ್ ಮಾಡಿರೋ ಥರ, ಏನು ಪರವಾಗಿಲ್ಲ ನೋಡಿ. ಈ ಥರ ಇಲ್ಲಿ ಈ ಥರ ಹಾಕ್ತೆ, ಸ್ಟಾರ್ಟಿಂಗ್ ಬೇರೆ ಥರ ಹಾಕಿದ್ದೀನಲ್ವಾ, ಯಾವ ಥರ ಆದರೂ ನೀವು ಹಾಕ್ಕೋಬೋದು. ಅಲ್ಲಿಂದ ಮತ್ತೆ 3 chains ಆದ ತಕ್ಷಣ ಸುಜಿ ಮೇಲೆ 2 times ದಾರ ಸುತ್ಕೋತೀನಿ, ಅದೇ 6 chain ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು 2 ದಾರದಲ್ಲಿ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದು ಟ್ರಿಪಲ್ ಕ್ರೋಷೆ ಅಂತ ಏನಿಲ್ಲ, ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ಡಬಲ್ ಕ್ರೋಷೆ ಮಾಡಿದ್ರೆ ಸ್ಟಾರ್ಟಿಂಗ್ 2 chain ಹಾಕ್ಕೊಳ್ಳಿ, ಟ್ರಿಪಲ್ ಕ್ರೋಷೆ ಮಾಡಿಕೊಂಡ್ರೆ ಆ 6 chain ಲಾಕ್ ಮಾಡಿದ ತಕ್ಷಣ 3 chain ಹಾಕ್ಕೋಬೇಕು, ಅಷ್ಟೇ ಡಿಫ್ರೆನ್ಸು. ಇದು ಸ್ವಲ್ಪ ಆರ್ಚ್ ಅಗಲ ಬರುತ್ತೆ, ಅದು ಸ್ವಲ್ಪ ಚಿಕ್ಕದು ಬರುತ್ತೆ. ಇದು ಕೂಡ ಬಟ್ಟೆಗೆ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ 1 ಒಳಗಡೆನೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆಯ್ತಲ್ವಾ, ಲಾಕ್ ಆದ ತಕ್ಷಣ ಮತ್ತೆ 3 chains 4 ಸರ್ತಿ ಹಾಕ್ಕೊಳ್ತೀನಿ. ಇಲ್ಲಿ ಕೂಡ 4 ಸರ್ತಿ ಹಾಕ್ಕೊಂಬಿಡ್ತೀನಿ. ಸೊ 3 chainsನ ಹಾಕ್ಕೊಂಡು ಹೋಗ್ಬೇಕು. ಬೇಸ್ ಲೈನು ಇದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್, ಇದು ಬೇಸ್ ಲೈನು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಸಾರಿಗೆ ಪೂರ್ತಿ. ಮತ್ತು 3 chain ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು 3 chain ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು ನೆಕ್ಸ್ಟ್ ಬೀಡನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಚ್ 4 times 3 chainನ ಹಾಕ್ಕೋಬೇಕು ಒಂದು ಆರ್ಚ್ ಆದ ತಕ್ಷಣ. ಸೊ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು, ಫಸ್ಟ್ ಸ್ಟೆಪ್ ಈ ಥರ ಬರುತ್ತೆ ನಿಮಗೆ. ಸೊ ಒಂದು ಆರ್ಚ್ ಆದ ತಕ್ಷಣ 4 times 3 chainsನ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 times 3 chainು, ಮತ್ತು ಎಂಡಿಂಗ್ ಲಾಸ್ಟ್ ಮಾಡ್ತೀವಿ ಅಲ್ವಾ, ಆವಾಗ 3 times ಮಾತ್ರ 3 chain ಹಾಕ್ಕೊಳ್ಳಿ. 4 times ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಆದರೂ ಸ್ಟಾರ್ಟಿಂಗ್ 4 times, ಇಲ್ಲಿಗೆ ಕೂಡ 4 times ಮಾಡ್ಕೋಬೋದು, ಎಕ್ಸ್ಟ್ರಾ ಒಂದು 3 chain ಮಿಕ್ಕೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ 3 times ಮಾಡಿದ್ರೂ ಸಾಕಾಗುತ್ತೆ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಈ ರೀತಿ ಬರ್ತ ಕಾಣಿಸ್ತಾ ಇದೆ. ಮತ್ತು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ, ಮತ್ತು 3 chain ಒಳಗಡೆ ಆದರೆ ಲಾಕ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಂಡು ಹೋಗೋಣ. 3 chain ಸಿಂಗಲ್ ಕ್ರೋಷೆ ಎಲ್ಲಿಗೆ ಹಾಕಿರ್ತೀವಿ ಬಟ್ಟೆಗೆ ಅದೇ ಸಿಂಗಲ್ ಕ್ರೋಷೆ ಒಳಗಡೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡೋಣ. ಮತ್ತೆ 3 chain ಅದು ಲಾಕ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋಣ, ಲಾಕ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 chain ಮತ್ತೆ 3 chain ಮಾಡೋಣ. 2, 3 chains ಮಾಡಿ ಈ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಷೆ ಕೂಡ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಅಲ್ಲಿ ಬೀಡ್ ಪಕ್ಕ ಸಿಂಗಲ್ ಕ್ರೋಷೆ ಹಾಕಿರ್ತೀನಿ ಅಲ್ವಾ ಬಟ್ಟೆಗೆ, ಅದರೊಳಗಡೆನೂ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಟೈಟ್ ಮಾಡ್ಕೊಳ್ಳೋಣ ಅಲ್ಲಿ. ಇವಾಗ 3 chainsನ ಹಾಕಿದ್ದೀವಿ ಅಲ್ವಾ, ಅಲ್ಲಿಂದ ಮತ್ತೆ 3 chains ಹಾಕ್ತೀನಿ ನಾನು. ಈ ಲಾಕ್ ಆದಮೇಲೆ 1 chain
ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ಸ್ನ ಹಾಕಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ನೋಡಿ, ಫಸ್ಟ್ ತ್ರೀ ಚೈನು ಮತ್ತು ಎರಡು ಒಂದು ಟ್ರಿಪಲ್ ಕ್ರೋಷೆ ಇರುತ್ತಲ್ವ, ಅದ್ರ ಮಧ್ಯದಲ್ಲಿ ನೋಡಿ, ಅದ್ರ ಮಧ್ಯದಲ್ಲಿ ನೀಡಲ್ ಹಾಕ್ತೀನಿ ನಾನು. ನೀಡಲ್ ಹಾಕಿ ದಾರ ಅಂತಂದು ಈ ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಅಂದರೆ ಪಿಂಕ್ ಥ್ರೆಡ್ ತ್ರೀ ಚೈನು ಪಕ್ಕದ ತ್ರೀ ಚೈನ್ ಒಳಗಡೆ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳೋಣ. ಈ ತ್ರೀ ಚೈನ್ ಏನು ಮಾಡಬೇಕಂದ್ರೆ ನೋಡಿ, ಈ ತ್ರೀ ಚೈನ್ ನಾವು ಕಂಬ ಥರ ಕನ್ಸಿಡರ್ ಮಾಡಬೇಕು. ಅದ್ರ ಒಳಗಡೆ ನೋಡಿ, ಅದ್ರ ಮಧ್ಯದಲ್ಲಿ ಗ್ರೇ ಕಲರು ಮತ್ತು ಪಿಂಕ್ ಕಲರ್ ಎರಡು ತ್ರೀ ಚೈನ್ ಮಧ್ಯದಲ್ಲಿ ಹೋಗಿ ದಾರ ತಂದು ಈ ಎರಡು ದಾರನೂ ಒಂದು ಮಾಡ್ಕೋತೀನಿ. ಸೊ ಪಿಕಾಟ್ ಟೈಪ್ ಆಗುತ್ತೆ, ಇಲ್ಲಿ ಒಂದು ಕಂಬ ಒಂದು ಪಿಕಾಟ್ ಟೈಪ್ ಆಗುತ್ತೆ. ಇಲ್ಲಿ ಒಂದು ಪಿಕಾಟ್ ಬಂತಲ್ವ. ಮತ್ತು ಇವಾಗ ಸುಜಿ ಮೇಲೆ ದಾರ ಸುತ್ಕೋಬೇಕು. ಇವಾಗ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ ನೋಡಿ, ಫಸ್ಟ್ ಕಂಬ ಪಕ್ಕದಲ್ಲಿ ಹೋಲ್, ಎರಡು ಕಂಬದ ಮಧ್ಯದಲ್ಲಿ ಹೋಲ್ ಇರುತ್ತೆ ನೋಡಿ ಟಿಪ್ಪಲ್ಲಿ. ಆ ಹೋಲ್ ಒಳಗಡೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು, ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಎರಡರಲ್ಲಿ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ದಾರನ ಒಂದು ಮಾಡ್ಕೋತೀನಿ. ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸೊ ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಷೆ ಆದ ತಕ್ಷಣ ಒಂದು ಚೈನ್, ಟೂ ಚೈನ್, ತ್ರೀ ಚೈನ್, ತ್ರೀ ಚೈನ್ ಹಾಕಿ ಈ ಡಬಲ್ ಕ್ರೋಷೆ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ, ಅಲ್ಲಿ ನೀಡಲ್ಲಿ ಹಾಕಿ ದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೋತೀನಿ. ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ, ಪಿಕ್ಔಟ್ ಆಗುತ್ತೆ. ಮತ್ತು ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಳೋಣ. ನೆಕ್ಸ್ಟ್ ಹೋಲ್ ನೋಡಿ, ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು, ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಎರಡು ದಾರ ಒಂದು ಮಾಡ್ತೀನಿ, ಮತ್ತೆರಡು ದಾರನ ಒಂದು ಮಾಡ್ತೀನಿ. ಸೊ ಒಂದು ಕಂಬ ಮಾಡ್ಕೊಳ್ತೀನಿ. ಮತ್ತು ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ. ಒನ್ ಚೈನ್, ಟೂ ಚೈನ್, ತ್ರೀ ಚೈನ್. ತ್ರೀ ಚೈನ್ ಹಾಕಿ ಈ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ದಾರನ ತಂದು ಈ ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಸೊ ಮತ್ತೆ ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಡಬಲ್ ಕ್ರೋಷೆಯಲ್ಲಿ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ನಾನು ಬರೀ ಟ್ರಿಪಲ್ ಕ್ರೋಷೆ ತೊಗೊಂಡಿದ್ದೆ. ಇವಾಗ ಡಬಲ್ ಕ್ರೋಷೆ ಮಾಡಿ ತ್ರೀ ಚೈನ್ಸ್ ಮಾಡಿ ಪಿಕಾಟ್ ಮಾಡ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಕಲರು ಯಾವ ರೀತಿ ಸ್ಲ್ಯಾಂಟಿಂಗ್ ಆರ್ಚಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕೂಡ, ಬ್ರೈಡಲ್ಗೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಒಂದು ಪಿಕಾಟ್ ಹಾಕ್ತೀನಿ. ಹನ್ನೊಂದು ಕಂಬಗಳನ್ನ ಹಾಕಿದ್ವಿ ಅಲ್ಲ ನಾವಿಲ್ಲಿ, ಸೊ ಹನ್ನೊಂದು ಪಿಕಾಟ್ಸ್ ಬರುತ್ತೆ ನಮಗೆ ಸ್ಟಾರ್ಟಿಂಗ್ದು ಸೇರಿಸಿ. ಸೊ ತ್ರೀ ಚೈನ್ ಹಾಕ್ತೀನಿ, ಕಂಬದ ಒಳಗಡೆ ದಾರನ ತೊಗೊಂಡು ಬಂದು ಕಂಬದ ಕೆಳಗಡೆ ಗ್ಯಾಪ್ ಇರೋ ಕಡೆ ದಾರನ ತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು. ಪ್ರತಿ ಕಂಬದ ಮೇಲೆ ಒಂದೊಂದು ಡಬಲ್ ಕ್ರೋಷೆ, ತ್ರೀ ಚೈನ್, ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಇಲ್ಲೂ ಕೂಡ ಟ್ರಿಪಲ್ ಕ್ರೋಷೆ ಕೂಡ ಹಾಕ್ಕೋಬೋದು ನೀವು, ಸ್ಟಾರ್ಟಿಂಗ್ ಡಬಲ್ ಕ್ರೋಷೆ ಕೂಡ ಹಾಕ್ಕೋಬೋದು. ಬಟ್ ಈ ಥರ ಚೆನ್ನಾಗಿರುತ್ತೆ, ಪಿಕಾಟ್ಸಲ್ಲಿ ತುಂಬ ಉದ್ದದ ಗ್ಯಾಪ್ ಬಂದುಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಅದು ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ, ಡಬಲ್ ಕ್ರೋಷೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ತ್ರೀ ಚೈನ್ ಹಾಕೋದು ಮತ್ತು ಕಂಬಕ್ಕೆ ಲಾಕ್ ಮಾಡೋದು. ಸೊ ಈ ರೀತಿ ಪೂರ್ತಿ ಪಿಕಾಟ್ಸ್ ಹಾಕಿದ್ದೀನಿ ಅಲ್ವಾ, ಸೊ ಎಲ್ಲ ಕಂಬದ ಮೇಲೂ ಪಿಕಾಟ್ಸ್ ಹಾಕ್ಕೊಂಡು ಹೋಗಿದ್ದೀನಿ ನೋಡಿ. ಲಾಸ್ಟ್ವರೆಗೂ ಹಾಕಿ ಮೂರು ಚೈನ್ದು ಸಿಂಗಲ್ ಕ್ರೋಷೆ ಇರುತ್ತಲ್ವ ಅಲ್ಲಿ ಡೈರೆಕ್ಟಾಗೆ ಅಷ್ಟುದ್ದಾನೇ ಬರುತ್ತೆ ಇದು, ಲಾಕ್ ಮಾಡ್ತೀನಿ. ಮತ್ತು ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್, ಲಾಕ್ ಇರೋ ಕಡೆ ಲಾಕ್, ಮತ್ತು ತ್ರೀ ಚೈನ್, ಲಾಕ್ ಇರೋ ಕಡೆ ಲಾಕ್, ಮತ್ತು ತ್ರೀ ಚೈನ್, ಟೂ ತ್ರೀ. ಇದು ಡ್ರಮ್ ಬೀಟ್ ಪಕ್ಕ ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ, ಸಿಂಗಲ್ ಕ್ರೋಷೆ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ತೀನಿ. ಅದಾದ ತಕ್ಷಣ ಮತ್ತೆ ನಾನು ತ್ರೀ ಚೈನ್ಸ್ನೇ ಹಾಕ್ಕೊಳ್ಳೋಣ. ಮತ್ತು ನಾನು ತ್ರೀ ಚೈನ್ಸ್ನೇ ಹಾಕ್ಕೊಳ್ತೀನಿ. ತ್ರೀ ಚೈನ್ಸ್ ಹಾಕಿ ಫಸ್ಟ್ ತ್ರೀ ಚೈನು ಒಂದು ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಸೇರಿ ಒಂದು ಮಾಡ್ತೀನಿ. ಮತ್ತು ಅಲ್ಲಿಂದ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್ ಹಾಕಿ ಇಲ್ಲಿ
ತ್ರೀ ಚೈನ್, ಎರಡು ತ್ರೀ ಚೈನ್ಸ್ ಇರುತ್ತಲ್ಲ ಗ್ರೇ ಮತ್ತು ಪಿಂಕ್ ಕಲರು, ಮಧ್ಯದಲ್ಲಿ ನೀಡಲ್ ಹಾಕಿದ್ದಾರೆ ಅಂತಂದು ಇದೆರಡು ಕೂಡ ಒಂದ್ ಮಾಡ್ತೀನಿ. ಮತ್ತು ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು ಒಂದು ಕಮ್ಮ ಮಾಡ್ಕೊಳ್ತೀನಿ. ಡಬಲ್ ಕ್ರೊಷೆ, ಡಬಲ್ ಕ್ರೊಷೆ ಮಾಡಿಕೊಂಡು ಮತ್ತು ತ್ರೀ ಚೈನ್ ಹಾಕ್ಕೊಳ್ಳೋಣ. ಪಿಕಾಟ್ ಥರ ಮಾಡೋಣ. ನೀಡಲ್ ಹಾಕಿ ದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಇದೇ ರೀತಿ ಪೂರ್ತಿ ಆರ್ಚ್ ಪೂರ್ತಿ ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು. ನಾನು 11 ಕಂಬ ತೊಗೊಂಡಿದ್ದೆ ಅಲ್ಲ ಟ್ರಿಪಲ್ ಕ್ರೊಷೆ, ಇಲ್ಲಿ ಕೂಡ 10 ಬರುತ್ತೆ ಪಿಕಾಟ್ಸು. ಈ ರೀತಿ ಮಾಡ್ಕೊಂಡು ಹೋಗೋದು ಪೂರ್ತಿ ಆರ್ಚ್ ಪೂರ್ತಿ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಸೆಕೆಂಡ್ ಆರ್ಚು ಇವಾಗ ಅದೇ ರೀತಿ ಮಾಡ್ಕೊಂಡು ಹೋಗೋಣ. ಆದಷ್ಟು ಒಂದೇ ಲೆವೆಲಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಆರ್ಚ್ ಮಾಡಿಬಿಟ್ಟು ನೋಡಿ ನಾನು ಲಾಕ್ ಮಾಡಿದ್ದೀನಿ. ಈ ರೀತಿ ಮಾಡ್ಕೊಂಡು ಹೋಗಿ ಅಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು ತ್ರೀ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕಿದ್ದೀನಿ. ಮೂರು ಸರ್ತಿ ತ್ರೀ ಚೈನ್ಸ್ನ ಹಾಕ್ಕೊಂಡು ಹೋಗಿದ್ದೀನಿ. ತುಂಬ ನೀಟಾಗಿ ಬರುತ್ತೆ, ತುಂಬ ನೀಟ್ ಫಿನಿಷಿಂಗು. ಇದೇ ಕೌಂಟಿಂಗ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡೋದನ್ನ ತೋರಿಸ್ತೀನಿ. ಇದೇ ಮೇನ್ ಇರೋದು ಫ್ರೆಂಡ್ಸ್. ನೀವೇನಾದರೂ ಡಬಲ್ ಕ್ರೊಷೆ ಹಾಕೋಬೇಕು ಈ ಆರ್ಚಿಗೆ ಅಂದರೆ ಗ್ರೇ ಕಲರ್ ಆರ್ಚಿಗೆ, ಸೊ ಟೂ ಚೈನ್ ಯೂಸ್ ಮಾಡಿರ್ತೀರ, ಆವಾಗ ಈ ಪಿಂಕ್ ಕಲರಲ್ಲೂ ಟೂ ಚೈನ್ಸ್ನೇ ಹಾಕ್ಕೊಳ್ಳಿ. ಸೊ ಇವಾಗ ಟ್ರಿಪಲ್ ಕ್ರೊಷೆ ಯೂಸ್ ಮಾಡಿರೋದಕ್ಕೆ ತ್ರೀ ಚೈನ್ಸ್ ಹಾಕಿದ್ದೀನಿ. ಪಿಂಕ್ ಕಲರ್ ದಾರದಲ್ಲೂ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡಿ ಪಿಕಾಟ್ಸ್ ಹಾಕ್ಕೊಂಡು ಹೋಗೋದು. ಲಾಸ್ಟ್ವರೆಗು ಇದೇ ರೀತಿ ಎಂಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಅಲ್ವಾ, ಒಂದು ಟೂ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ನಾ ಹೇಳಿದೆ ಅಲ್ಲ, ತ್ರೀ ಚೈನ್ಸ್ ನಿಮಗೆ ಹತ್ತಿರ ಹತ್ತಿರ ಅನಿಸಿದ್ರೆ ಕುಚ್ಚುಗೂ ಆರ್ಚ್ಗೂ ಫೋರ್ ಚೈನ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ವೇರಿಯೇಷನ್ ಮಾಡ್ಕೋಬೋದು. ಆದಷ್ಟು ಇದು ಹತ್ತಿರ ಇರಲಿ ಅಂತ ತ್ರೀ ಚೈನ್ಸ್ ತೊಗೊಂಡಿದ್ದೀನಿ. ಫೋರ್ ಚೈನ್ಸ್ ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ವಿತೌಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ನಿಮಗೆ ಅಂಟಿಸಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ. ಸೊ ನೋಡಿ ನೋಡ್ಬೋದು ನೀವು ಎಷ್ಟು ಸ್ಟಿಫಾಗಿ ನೀಟಾಗಿ ಬಂದಿರುತ್ತೆ. ಸ್ಯಾರಿಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಕುಚ್ಚು ಕಟ್ಟಿನೂ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ 127 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಆರ್ಚ್ ಅಷ್ಟೇ ಉದ್ದ ಕಟ್ಟಿದ್ದೀನಿ, ಇನ್ನೂ ಕೂಡ ಉದ್ದ ಕೂಡ ಬಿಡ್ಬೋದು. ಈ ಥರ ಕಾಣಿಸಿದ್ರೆ ಡಬಲ್ ಕಲರ್ ಕಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಮತ್ತು ಬಾಲ್ ಚೈನ್ ಬರೀ ಎರಡು ಬಾಲ್ ಚೈನ್ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಗೋಲ್ಡ್ ಕಲರು. ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್, ಸ್ಟೋನ್ ಚೈನ್ ಡೈರೆಕ್ಟಾಗಿ ಸಕ್ಕದಾಗಿ ಕಾಣಿಸುತ್ತೆ, ಶೈನಿ ಶೈನಿ ಇರುತ್ತಲ್ವಾ. ಸೊ ಅದಕ್ಕೆ ಎರಡೂ ಕೂಡ ಸ್ಟಿಕ್ ಮಾಡಿ ತೋರಿಸಿದ್ದೀನಿ, ವಿತೌಟ್ ಹಾಗೆ ಕೂಡ ಬಿಡ್ಬೋದು. ಸೊ ತುಂಬ ನೀಟ್ ಡಿಸೈನು, ಬ್ರೈಡಲಿಗೆ ತುಂಬ ಸೂಟ್ ಆಗುತ್ತೆ. ನೀವು ಈಸಿಯಾಗಿ ಆರಾಮ್ಸಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬಿಡ್ಬೋದು ಅಂಥ ಡಿಸೈನು. ಪಿಕಾಟ್ಸ್ ಹಾಕಿರೋದ್ರಿಂದ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 750 ಅರೌಂಡ್ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸ್ ಡಿಪೆಂಡ್ಸು. ಅಷ್ಟು ಲುಕ್ ಬರುತ್ತೆ ನಿಮಗೆ ಈ ಡಿಸೈನಲ್ಲಿ. ನೀವು ಸಾರಿ ಕೂಡ ಹಾಕ್ಕೊಂಡು ನೋಡ್ಬೋದು, ಸಕ್ಕತ್ತಾಗಿ ಬರುತ್ತೆ, ಈಸಿ ಕೂಡ ಇದೆ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನನಗೂ ತುಂಬ ಇಷ್ಟ ಆಯಿತು ಡಿಸೈನು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.